नमस्कार वीक्षकरे यूनिवर्सल ब्लॉग्स गे स्वागत ई दिन नम्मोंदिगे श्रीमति पद्मिनी अवरु इदारे इवरु नन्न आत्मीय स्नेहिते मत्ते इवरु टीचिंग लाइन अल्लि 45 इयर्स केलस माडिदारे तुंबा हेसरांत शिक्षकि इवरु विद्यार्थिगळिगे बहळ अच्चुमेच्चिन शिक्षकि मत्ते इवरु आर्वि गर्ल्स हाई स्कूल नल्लि प्रिंसिपल आगि केलस माडिदारे ಮತ್ತೆ ಆರ್ವಿ ಸ್ಕೂಲ್ ತ್ಯಾಗರಾಜ್ ನಗರ್ನಲ್ಲಿ ಕೋಆರ್ಡಿನೇಟರ್ ಹಾಗೂ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಅವರಿಗೆ ಬೇಕಾದಷ್ಟು ಅವಾರ್ಡ್ಸ್ಗಳು ಬಂದಿದೆ, ನ್ಯಾಷನಲ್ ಅವಾರ್ಡು ಮತ್ತೆ ಸ್ಟೇಟ್ ಅವಾರ್ಡು, ಹೀಗೆಲ್ಲ ಬೇಕಾದಷ್ಟು ಅವಾರ್ಡ್ಗಳು ಬಂದಿದೆ. ಮತ್ತೆ ನಮ್ಮ ಎಜುಕೇಷನ್ ಲೈನಲ್ಲಿ ಡಿಪಾರ್ಟ್ಮೆಂಟಲ್ ಕಡೆಯೂ ಬಹಳ ಗೈಡೆನ್ಸಸ್ ತಗೋತಾ ಇರ್ತಾರೆ. ಅವರು ಬಹಳ ಸೀನಿಯರ್ ಮೋಸ್ಟ್ ಟೀಚರು, ಮತ್ತೆ ತುಂಬ ನಾಲೆಡ್ಜಬಲ್ ಲೇಡಿ. ಹಾಗಾಗಿ ಅವರನ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ನಂಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಈಗ ಅವರು ನಿವೃತ್ತಿ ಜೀವನದಲ್ಲಿ ಆಫ್ಟರ್ ಹರ್ ರಿಟೈರ್ಮೆಂಟ್ ಕೆಲವು ಹವ್ಯಾಸಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಆ ಹವ್ಯಾಸಗಳಲ್ಲಿ ಹೂವಿನ ವಿನ್ಯಾಸ, ಮತ್ತೆ ಪೆನ್ಸಿಲ್ ಸ್ಕೆಚಸ್, ಮತ್ತೆ ಮಾಸ್ಕ್ ಮೇಕಿಂಗು, ಮತ್ತೆ ರಂಗೋಲಿ, ಈ ಥರ ಎಲ್ಲ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಹವ್ಯಾಸಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅವರ ಬಿಡುವಿನ ವೇಳೆನ ಒಂದು ಒಳ್ಳೆ ರೀತಿಯಲ್ಲಿ ಕಳೀತಾ ಇದ್ದಾರೆ. ಇದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಇವತ್ತು ಅವರು ನಮ್ಮೊಂದಿಗೆ ಇದ್ದಾರೆ. ಮತ್ತೆ ಈಗ ಅವರು ಹವ್ಯಾಸಗಳ ಬಗ್ಗೆ ಕೆಲವು ಮಾತುಗಳನ್ನು ನಿಮಗೆ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ನೇಹಿತರೆ, ಹವ್ಯಾಸಗಳ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಯೂನಿವರ್ಸಲ್ ವ್ಲಾಗ್ಸ್ಗೆ ವಂದಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಹವ್ಯಾಸಗಳು ನಮ್ಮ ಜೀವಮಾನದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಾವು ಸ್ವತಂತ್ರರಾಗಿರುವಾಗ ಈ ಹವ್ಯಾಸಗಳು ಬಂದು ನಮ್ಮನ್ನು ಆಶ್ರಯಿಸುತ್ತವೆ ಹಾಗೂ ಆಕ್ರಮಿಸಿಕೊಳ್ಳುತ್ತವೆ. ಹವ್ಯಾಸಗಳು ನಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತೆ, ನಮ್ಮ ಬೇಜಾರನ್ನು ಮರೆಯುವ ಹಾಗೆ, ಚಿಂತೆಗಳನ್ನು ಮರೆಯುವಂತೆ ಮಾಡುವ ಸಾಧನ ಈ ಹವ್ಯಾಸಗಳು. ಇದಲ್ಲದೆ ಇವು ನಮ್ಮ ಜೀವನವನ್ನು ಆಸಕ್ತಿದಾಯಕ ಹಾಗೂ ಆನಂದದಾಯಕವಾಗಿಸುತ್ತೆ ಅಂದರೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ ಸ್ನೇಹಿತರೆ. ಹವ್ಯಾಸಗಳು ನಮ್ಮ ಬಿಡುವಿನ ವೇಳೆಯಲ್ಲಿ ನಮ್ಮನ್ನು ಕಾರ್ಯನಿರತರಾಗುವಂತೆ ಮಾಡುತ್ತೆ. ಕೆಲವರು ಹವ್ಯಾಸಗಳನ್ನು ತಮ್ಮ ಖುಷಿಗಾಗಿ ನಡೆಸ್ಕೊಳ್ತಾ ಬರ್ತಿರ್ತಾರೆ, ಆದರೆ ಸ್ವಲ್ಪ ಸಮಯದ ನಂತರ ಈ ಹವ್ಯಾಸಗಳನ್ನು ಉದ್ಯೋಗವನ್ನಾಗಿ ಪರಿವರ್ತಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಆರ್ಥಿಕ ಆದಾಯ ಕೂಡ ಪಡೆಯುವ ದಿಸೆಯಲ್ಲಿ ಯೋಚನೆ ಮಾಡ್ತಾರೆ. ಹವ್ಯಾಸಗಳಿದ್ದಾಗ ನಮ್ಮ ಮನಸ್ಸು ನಿಜಕ್ಕೂ ಉಲ್ಲಾಸಭರಿತವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನನಗೆ ಮೊದಲಿಂದಲೂ ಸ್ವಲ್ಪ ಡ್ರಾಯಿಂಗ್ಸ್ ಬಗ್ಗೆ ಅಥವಾ ವಿನ್ಯಾಸಗಳನ್ನು ರೂಪಿಸೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿ. ಜೀವಶಾಸ್ತ್ರದ ಬೋಧಕಿಯಾದ ನಾನು ಸಾಕಷ್ಟು ಚಿತ್ರಗಳನ್ನು ಕಪ್ಪು ಹಲಿಗೆಯ ಮೇಲೆ ಬಿಡಿಸುವಂತಹ ಸಂದರ್ಭದಲ್ಲಿ ಆಕರ್ಷಣೀಯವಾಗಿ ಚಿತ್ರಗಳನ್ನು ಬಿಡಿಸಿದಾಗ ಆ ಮಕ್ಕಳ ಮುಖದಲ್ಲಿ ಅರಳುವ ಒಂದು ಸಂತೋಷ ನೋಡೋದಕ್ಕೆ ನಿಜವಾಗ್ಲೂ ಚೆನ್ನ ಸ್ನೇಹಿತರೆ. ನಾನೀಗ ನಿವೃತ್ತಳಾದ ಮೇಲೆ ಸಾಕಷ್ಟು ಸಮಯ ಇರೋದನ್ನು ಅರಿತು ಕೆಲವೊಂದು ಹವ್ಯಾಸಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಿದ್ದೀನಿ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಹೂತೋಟದಲ್ಲಿ ಸಾಕಷ್ಟು ಹೂಗಳು ಅರಳುತ್ತವೆ. ನಾನು ದಿನಾಗ್ಲೂ ಬೆಳಗ್ಗೆ ಎದ್ದು ಬೇಕಾದವ್ರಿಗೆ, ಅಂದರೆ ಸ್ನೇಹಿತರಿಗಾಗಲಿ ಅಥವಾ ನಮ್ಮ ಸಂಬಂಧಿಕರಿಗೆ ಒಂದು ಶುಭೋದಯ ಅಥವಾ ಶುಭ ಮುಂಜಾನೆಯ ಶುಭ ಕಾಮನೆಗಳನ್ನು ಕಳಿಸುವಾಗ ಅನ್ನಿಸ್ತು, ಒಂದು ಹೂವಿನ ವಿನ್ಯಾಸದೊಂದಿಗೆ ಈ ಶುಭ ಕಾಮನೆಗಳನ್ನು ತಿಳಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಯೋಚಿಸಿ ಈಗ ಸುಮಾರು ಹೂವು ಬಿಡುವ ಕಾಲ. ಸೊ ಈ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಒಂದು ವಿನ್ಯಾಸವನ್ನು ನಾವು ಈಗ ನೋಡೋಣ. ಬನ್ನಿ ಸ್ನೇಹಿತರೆ, ಈಗ ತಮಗಾಗಿ ಒಂದು ವಿನ್ಯಾಸವನ್ನು ಮಾಡಿ ತೋರಿಸ್ತೀನಿ. ಇದು ನಮ್ಮ ಮನೇಲಿ ಬಿಟ್ಟಿರ್ತಕ್ಕಂಥ ಜಾಜಿ ಹೂವು. ಇದು ಸಾಮಾನ್ಯವಾಗಿ ವರ್ಷದ 365 ದಿವಸನೂ ಗಿಡದಲ್ಲಿ ಬಿಡುತ್ತೆ, ಆದರೆ ಇದು ನೋಡೋದಕ್ಕೂ ಚೆನ್ನ, ತುಂಬ ಒಳ್ಳೆಯ ವಾಸನೆ ಕೂಡ ಇರುತ್ತೆ ಈ ಹೂವು.
ಇದರಲ್ಲಿ ನನಗನ್ನಿಸ್ತು ಕೃಷ್ಣ ಪರಮಾತ್ಮನ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ. ಕೇವಲ 10 ರಿಂದ 15 ನಿಮಿಷದ ಒಳಗಡೆ ಒಂದೊಂದು ವಿನ್ಯಾಸವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಬೆಳಗ್ಗೆ ಹೊತ್ತು ಬಹಳ ಫ್ರೆಶ್ ಆಗಿರುತ್ತೆ ಫ್ಲವರ್ಸ್. ಒಂದು ವಿನ್ಯಾಸದಲ್ಲಿ 2-3 ಬಗೆಯ ಹೂಗಳನ್ನು ಬಳಸಬೇಕಾಗುತ್ತೆ. ಅದು ನಾವು ಯಾವ ರೀತಿಯ ಚಿತ್ರವನ್ನು ವಿನ್ಯಾಸಕ್ಕಾಗಿ ಆರಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅವಲಂಬಿಸುತ್ತೆ. ಈಗ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮನ ಹಣೆಯಲ್ಲಿರ್ತಕ್ಕಂಥ ನಾಮವನ್ನು ರಚಿಸಬೇಕಾದ್ರೆ ನಾನು ಅತ್ಯಂತ ಸಣ್ಣ ಹೂಗಳನ್ನು ಬಳಸ್ತಾ ಇದ್ದೀನಿ. ಇದೇ ರೀತಿ ಕೃಷ್ಣನಿಗೆ ಬಹಳ ಪ್ರಿಯವಾದ ನವಿಲ್ಗರಿ ಕೂಡ ಇಡ್ತಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಶ್ರೀಕೃಷ್ಣ ಕೊಳಲು ವಾದಕ. ಒಂದು ವಿನ್ಯಾಸ ಮಾಡೋದಕ್ಕೆ ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಆಲ್ಮೋಸ್ಟ್ ಹೂವಿನ ವಿನ್ಯಾಸ ಮಾಡೋದು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ನಾನು ಕೃಷ್ಣನ ಚಿತ್ರವನ್ನು ಅಥವಾ ವಿನ್ಯಾಸವನ್ನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷದಲ್ಲಿ ಇದು ಪೂರ್ಣಗೊಳ್ಳುತ್ತೆ. ಸೊ ಇದು ಮಾಡೋದ್ರಿಂದ ಒಂದು ರೀತಿಯ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಹೀಗಾಗಿ ಈ ಒಂದು ಹವ್ಯಾಸವನ್ನು ಇತ್ತೀಚೆಗಷ್ಟೇ ಬೆಳೆಸ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟಪಡ್ತಿದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಪ್ರೋತ್ಸಾಹ ಮನುಷ್ಯನಿಗೆ ಬಹಳ ಮುಖ್ಯವಾಗುತ್ತೆ. ಯಾವಾಗ ನಿಮಗೆ ಪ್ರೋತ್ಸಾಹ ಸಿಗುತ್ತೆ, ಮಾಡಬೇಕು ಅನ್ನುವ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಒಂದಲ್ಲ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನಿಜಕ್ಕೂ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸ್ನೇಹಿತರೆ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಸಾಲಿನಲ್ಲಿ ಹೂವು ಜೋಡಿಸಿದ್ರೆ ಅಲ್ಲಿಗೆ ಈ ವಿನ್ಯಾಸ ಪೂರ್ತಿಯಾಗುತ್ತೆ ಸ್ನೇಹಿತರೆ. ನೋಡಿ, ಇದೇ ರೀತಿ ಬೇರೆ ಬೇರೆ ವಿನ್ಯಾಸಗಳನ್ನು ಕೂಡ ನಾವು ಮಾಡಬಹುದು. ಬನ್ನಿ ನೋಡೋಣ ಇನ್ನು ಏನೇನು ಮಾಡಬಹುದು ಅಂತ. ತಾವಿಲ್ಲಿ ಗಮನಿಸಿದಂಗೆ ಪಾರಿಜಾತದ ಹೂವಿನಲ್ಲಿ 2 ಹಂಸಗಳನ್ನು ಮಾಡಿದ್ದೀನಿ, ಜೋಡಿ ಹಂಸಗಳು. ಅದೇ ರೀತಿ ಇಲ್ಲಿ ಕಾಳಿಕಾ ದೇವಿಯನ್ನು ಕೂಡ ಹೂವಿನ ವಿನ್ಯಾಸದಲ್ಲಿ ರಚಿಸಿದ್ದೀನಿ. ಸ್ವಲ್ಪ ಮಟ್ಟಿಗೆ ಟೂತ್ ಪಿಕ್ ಅಥವಾ ಸ್ಪೂನ್ಸು ಈ ಥರ ಸಲಕರಣೆಗಳನ್ನು ಕೂಡ ನಾವು ಬಳಸಬಹುದು. ಹಾಗೆಯೇ ಇಲ್ಲಿ ವಿಘ್ನ ವಿನಾಶಕನನ್ನು ಕೂಡ ಅಂದರೆ ವಿನಾಯಕನನ್ನು ಗಣೇಶನ್ ಕೂಡ ಇಲ್ಲಿ ನಮ್ಮ ಮನೆಯಲ್ಲೇ ಬಿಟ್ಟಿರ್ತಕ್ಕಂಥ ಹೂವಿನಿಂದ ಇದನ್ನು ಈ ವಿನ್ಯಾಸವನ್ನು ಮಾಡಿದ್ದೀನಿ. ಇಲ್ಲಿ ನಾನು 7 ಸುತ್ತಿನ ಮಲ್ಲಿಗೆ ಮತ್ತು ಜಾಜಿ ಹಾಗೂ ನಿತ್ಯ ಮಲ್ಲಿಗೆ 3 ರೀತಿಯ ಹೂಗಳನ್ನು ಬಳಸಿ ಈ ಒಂದು ವಿನ್ಯಾಸವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ಸುಂದರವಾದ ರಂಗೋಲಿನ ಬಿಡಿಸೋದು ಕೂಡ ಒಂದು ಒಳ್ಳೆಯ ಹವ್ಯಾಸ ಅಂತ ನನ್ನ ಭಾವನೆ. ಈಗಂತೂ ನಾವೆಲ್ಲ ಲಾಕ್ಡೌನ್ ಪೀರಿಯಡ್ನಲ್ಲಿದ್ದೀವಿ, ಗೃಹ ಬಂಧನದಲ್ಲಿದ್ದೀವಿ. ಸೊ ಕೆಲಸದವ್ರನ್ನು ಇವಾಗ ನಾವೇನು ನೆಚ್ಕೊಳ್ಳೋ ಹಂಗಿಲ್ಲ. ಹೀಗಾಗಿ ದಿನ ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡೋದು ಒಂದು ಕೆಲಸ ಕೂಡ ನಮ್ಮದೇ ಆಗಿದೆ. ಅದರ ಜೊತೆಗೆ ವೈಯಕ್ತಿಕವಾಗಿ ನನಗೆ ರಂಗೋಲಿ ಹಾಕೋದ್ರಲ್ಲಿ ಒಂದು ಸಂತೋಷ ಇರೋದ್ರಿಂದ ಆಗಾಗ ದೇವರ ಮುಂದೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸೋದು ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಸ್ನೇಹಿತರೆ. ಇದರಲ್ಲೂ ಕೂಡ ಬಹಳಷ್ಟು ವೈವಿಧ್ಯತೆ ಇದೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂಗೆ ಕೇವಲ ರಂಗೋಲಿ ಅಥವಾ ಹೂವಿನ ವಿನ್ಯಾಸ ಮಾಡೋದಲ್ಲದಿರ ನನಗೆ ಮತ್ತಷ್ಟು ಕೆಲವೊಂದು ಹವ್ಯಾಸಗಳಿವೆ. ಅದರಲ್ಲಿ ಪೆನ್ಸಿಲ್ ಸ್ಕೆಚಸ್ ಕೂಡ ಒಂದು. ಪೆನ್ಸಿಲ್ ಡ್ರಾಯಿಂಗ್
ಅಂದರೆ ನನ್ನ ಅಣ್ಣ ತಮ್ಮಂದ್ರಾಗಬಹುದು ಅಥವಾ ನನ್ನ ಸಹೋದರಿಯರ ಒಂದು ಹುಟ್ಟಿದ ಹಬ್ಬ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿಗಳಾದಾಗ ನಾನು ಅವರಿಗೆ ಶುಭ ಕಾಮನೆಗಳನ್ನು ಈ ಪೆನ್ಸಿಲ್ ಸ್ಕೆಚ್ಚಿನ ಮುಖಾಂತರ ನಾನು ವಾಟ್ಸಪ್ನಲ್ಲಿ ಹಾಕಿದಾಗ ಅವರಿಂದ ಬರುವ ಒಂದು ಕಾಂಪ್ಲಿಮೆಂಟ್ಸು ನನಗೆ ನಿಜಕ್ಕೂ ಬಹಳ ಸಂತೋಷವನ್ನು ಉಂಟು ಮಾಡುತ್ತೆ. ಸ್ನೇಹಿತರೆ, ಇದು ನನ್ನ ತಮ್ಮನ ಮೊಮ್ಮಗಳ ಹುಟ್ಟಿದ ಹಬ್ಬಕ್ಕಾಗಿ ಮಾಡಿದಂತಹ ಒಂದು ಪೆನ್ಸಿಲ್ ಸ್ಕೆಚ್. ಹಾಗೆ ನನಗೆ 4 ಜನ ಸಹೋದರರಿದ್ದಾರೆ. ಸೊ ಸಹೋದರರಿಗೆಲ್ಲ ಮದರ್ಸ್ ಡೇ, ಫಾದರ್ಸ್ ಡೇ ಹೀಗೆಲ್ಲ ಆಚರಿಸೋದು ವಾಡಿಕೆಯಲ್ಲಿದೆ ಸ್ನೇಹಿತರೆ. ಅದೇ ರೀತಿ ಬ್ರದರ್ಸ್ ಡೇ ದಿವಸ ನಾನು ಈ ಒಂದು ಪೆನ್ಸಿಲ್ ಸ್ಕೆಚ್ನ ಮಾಡಿ ನನ್ನ ಅಣ್ಣ ತಮ್ಮಂದರಿಗೆ ವಾಟ್ಸಪ್ ಮುಖಾಂತರ ಕಳಿಸಿದಾಗ ಅವರಿಗಾದ ಸಂತೋಷ ಅಷ್ಟಿಷ್ಟಲ್ಲ, ಅದರಿಂದ ನನಗೂ ಕೂಡ ಬಹಳ ಸಂತೋಷ ಆಯಿತು. ಇನ್ನು ನನ್ನ ಕೊನೆಯ ಸಹೋದರ ಬಾಸ್ಟನ್ನಲ್ಲಿ ಅವನು ಡಾಕ್ಟರ್ ಆಗಿದ್ದಾನೆ. ಅವನಿಗೆ ಮೊದಲಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಈಗಲ್ಸ್ ಅಂದರೆ ಭಾಳ ಇಷ್ಟ, ಅದರೊಳಗಾಗಿ ಬಾಲ್ಡ್ ಈಗಲ್ ಅಂದ್ರಂತ ಬಹಳ ಇಷ್ಟ. ಅವನ ಹುಟ್ಟಿದ ಹಬ್ಬ ಜೂನ್ 4ರಂದಿತ್ತು. ಅವತ್ತು ನಾನು ಅವನಿಗೋಸ್ಕರ ಪೆನ್ಸಿಲ್ನಲ್ಲಿ ಈಗಲ್ ಸ್ಕೆಚ್ ಮಾಡಿ ಕಳಿಸ್ಕೊಟ್ಟೆ. ಅದೇ ರೀತಿ ಇನ್ನೊಂದಷ್ಟು ಡ್ರಾಯಿಂಗ್ಸ್ಗಳನ್ನು ಇಲ್ಲಿ ಪೆನ್ಸಿಲ್ ಡ್ರಾಯಿಂಗ್ಸ್ನ ಮಾಡಿದ್ದೀನಿ. ನನಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ, ಅವರಿಗೆ ರಂಜಾನ್ ಹಬ್ಬಕ್ಕೋಸ್ಕರ ಮಾಡಿದಂತಹ ಒಂದು ಪೆನ್ಸಿಲ್ ಸ್ಕೆಚ್. ನನ್ನ ಮೊಮ್ಮಗಳು ಹುಟ್ಟಿದ ಹಬ್ಬದ ದಿವಸ ಮಾಡಿದ್ದಂಥದ್ದು. ಅವಳು ಮೇ 12ರಂದು ಹುಟ್ಟುತ್ತಾಳೆ. ಅವತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಹುಟ್ಟಿದ ಹಬ್ಬ ಕೂಡ. ಹೀಗಾಗಿ ಫ್ಲಾರೆನ್ಸ್ ನೈಟಿಂಗೇಲ್ ಚಿತ್ರವನ್ನು ಬಿಡಿಸಿ ಅವಳಿಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ದೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದೆ ನಾನು ಸೇವೆಯಿಂದ ನಿವೃತ್ತಳಾಗಿದ್ದೀನಿ ಅಂತ. ಸುಮಾರು 45 ವರ್ಷ ಸೇವೆಯನ್ನು ಮಾಡಿ ನಂತರ ನಿವೃತ್ತಳಾದ ಮೇಲೆ ಸಾಕಷ್ಟು ಸಮಯ ನನ್ನ ಕೈಯಲ್ಲಿದೆ ಅಂತ ಹೇಳಿದೆ. ನಿವೃತ್ತವಾದ ಮೇಲೆ ಮನೆಯಲ್ಲಿರೋದಾಗಿರಲಿ, ಈಗ ಈ COVID-19 ಅಥವಾ ಕೊರೋನಾದ ಹಾವಳಿಯಿಂದ ಕೂಡ ಲಾಕ್ಡೌನ್ ಇದೆ. ಪ್ರತಿಯೊಬ್ಬರೂ ಗೃಹ ಬಂದಿಗಳಾಗಿದ್ದೀವಿ ಮತ್ತು ಇಲ್ಲಿ ಮಾಸ್ಕ್ನ ಅವಶ್ಯಕತೆ ಬಹಳ ಇರೋದ್ರಿಂದ ನಾನು ಮಾಸ್ಕ್ನ, ನನ್ನ ಹತ್ರ ಏನು ಸೂಯಿಂಗ್ ಮೆಷಿನ್ ಇಲ್ಲ, ಬಟ್ ಕೈನಲ್ಲೇನೆ ಈ ಮಾಸ್ಕ್ಗಳನ್ನು ತಯಾರಿಸಿದ್ದೀನಿ. ಅವಶ್ಯಕತೆ ಇದ್ದವ್ರು ಕೊಟ್ಟಾಗ, ಅವರೊಂದು ಥ್ಯಾಂಕ್ಸ್ ಹೇಳಿದಾಗ ನನಗೆ ಬಹಳ ಸಂತೋಷವಾಗುತ್ತೆ. ಈ ಮಾಸ್ಕ್ಗಳನ್ನು ಕೂಡ, ವಿವಿಧ ರೀತಿಯ ಮಾಸ್ಕ್ಗಳನ್ನು ಕೂಡ ನಾನು ಕೈನಲ್ಲೇನೆ ಹೊಂದಿದ್ದೀನಿ ಸ್ನೇಹಿತರೆ. ಮಾಸ್ಕ್ ಮೇಕಿಂಗ್ ಕೂಡ ಒಂದು ಹವ್ಯಾಸವನ್ನಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿ, ನಮ್ಮಲ್ಲೇನು ಸೂಯಿಂಗ್ ಮೆಷಿನ್ ಇಲ್ಲ, ಆದರೂ ಸಹ ಕೈನಿಂದಾನೇ ಈ ಮಾಸ್ಕ್ಗಳನ್ನು ತಯಾರು ಮಾಡಿದ್ದೀನಿ. ಮಾಸ್ಕಲ್ಲೂ ಕೂಡ ವಿವಿಧ ವಿಧಗಳಿವೆ. ಮಾಸ್ಕ್ ಮಾಡಿದ ಮೇಲೆ ಅದರ ಪರ್ಪಸ್ ಸರ್ವ್ ಆಗಬೇಕು, ಫಿಲ್ಟರ್ ಕೂಡ ಇರುವಂಥ ಮಾಸ್ಕ್ಗಳನ್ನು ಮಾಡಿದ್ದೀನಿ. ಅದೇ ರೀತಿಯಾಗಿ ಬೇರೆ ಬೇರೆಯ ರೀತಿಯ ಮಾಸ್ಕ್ಗಳನ್ನು ಮಾಡಿದಾಗ ಈ ಉಳಿಕೆ ಬಟ್ಟೆಗಳನ್ನು ಕೂಡ ನಾವು ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಬಹುದು ಅಂತ ಈ ಮೂಲಕ ತಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಇದುವರೆಗೂ ನೀವು ನನ್ನಲ್ಲಿರ್ತಕ್ಕಂಥ ಕೆಲವೊಂದು ಹವ್ಯಾಸಗಳ ಬಗ್ಗೆ ನಾನು ಮಾತಾಡಿದೆ, ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡೆ. ಅದು ಮಾಸ್ಕ್ ತಯಾರಿಕೆ ಆಗಿರಬಹುದು, ಪೆನ್ಸಿಲ್ ಸ್ಕೆಚ್ ಆಗಿರ್ಬೋದು, ರಂಗೋಲಿ ಆಗಿರಬಹುದು, ಅಥವಾ ಹೂವಿನ ವಿನ್ಯಾಸ ಆಗಿರ್ಬೋದು. ಸಾಕಷ್ಟು ಹವ್ಯಾಸಗಳಿದೆ. ಈ ಒಂದು ಅವಕಾಶಕ್ಕಾಗಿ ನಾನು ಈಗ ಧನ್ಯವಾದ ಹೇಳೋದಕ್ಕೆ ಅರ್ಪಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಶ್ರೀಮತಿ ಪದ್ಮಿನಿ ಮೇಡಮ್. ಇಟ್ಸ್ ಮೈ ಪ್ಲೆಷರ್ ಮೇಡಮ್, ಇಟ್ಸ್ ಮೈ ಪ್ಲೆಷರ್. ತುಂಬಾ ಸಂತೋಷವಾಯ್ತು. ಇದುವರೆಗೂ ನೀವು ಅದೇ ಹೂವಿನ ವಿನ್ಯಾಸ ಮಾಡೋದು, ಅದರಲ್ಲೂ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಗೆ ಇದ್ದಂಗಿತ್ತು, ಅಷ್ಟು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಶ್ರೀಕೃಷ್ಣ ಪರಮಾತ್ಮನ ಹೂವಿನ ವಿನ್ಯಾಸ ಮಾಡೋದನ್ನು ತೋರಿಸಿದ್ದೀರಾ, ಮತ್ತು ಹೀಗೆ ಬೇರೆ ಬೇರೆ ಹೂವಿನ ವಿನ್ಯಾಸಗಳನ್ನ ಮಾಡೋದನ್ನು ತೋರಿಸಿದ್ದೀರಾ, ಮತ್ತು ರಂಗೋಲಿ, ಹಾಗೆ ಮಾಸ್ಕ್ಗಳ ತಯಾರಿಕೆದು, ಮತ್ತು ಪೆನ್ಸಿಲ್ ಸ್ಕೆಚಸ್ದು, ಈ ಥರ ಎಲ್ಲ ನಿಮ್ಮ ಹವ್ಯಾಸಗಳ ಬಗ್ಗೆ ತುಂಬ ಚೆನ್ನಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ತಿಳಿ ಹೇಳಿದ್ದೀರಾ. ಅಂದರೆ ಎಲ್ಲರಿಗೂ ಇದನ್ನು ನೋಡಿದ ತಕ್ಷಣ ಮಾಡಬೇಕು ಅಂತಲೇ ಆಸೆ ಆಗುತ್ತೆ ಆ ರೀತಿ. ಮತ್ತು ಎಲ್ಲರೂ
ವೀಕ್ಷಕರ ಎಲ್ಲರೂ ಅಷ್ಟೇ ಇದನ್ನ ಗಮನಿಸಿ ಮತ್ತೆ ನಮ್ಮ ಬಿಡುವಿನ ವೇಳೆಯನ್ನ ನಾವು ಹೇಗೆ ಒಂದು ಉಪಯುಕ್ತವಾಗಿ ಕಾಲ ಕಳೆಯಬಹುದು ಅಂತ ಹೇಳಿ ಇದು ಒಂದು ಬಹಳ ಒಳ್ಳೆಯ ಮಾದರಿ. ನಮ್ಮ ಶ್ರೀಮತಿ ಪದ್ಮಿನಿಯವರು ನಮಗೆಲ್ಲ ಮಾದರಿಯಾಗಿದ್ದಾರೆ. ಮತ್ತೆ ಇವತ್ತಿನ ದಿವಸ ಅವರು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ಹಾಗೆ ವೀಕ್ಷಕರೇ ಈ ವಿಡಿಯೋನ ನೀವೆಲ್ಲರೂ ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.